ಭಾರೀ ಮಳೆಗೆ ಗೋಕರ್ಣ ಮುಖ್ಯ ಕಡಲ ತೀರದ ಬಳಿ ಇರುವ ರಾಮತೀರ್ಥ ಹಾಗೂ ರಾಮಮಂದಿರದ ಪಕ್ಕದಲ್ಲಿನ ಪರ್ವತ ಕುಸಿದು ಬಿದ್ದು ಮಣ್ಣಿನ ರಾಶಿಯನ್ನ ಹಾವೇರಿಯ ಶಾಂಡಿಲಿಯ ಮಹಾರಾಜರ ಶಿಷ್ಯರು ತೆಗೆದಿದ್ದಾರೆ. ಬೃಹತ್ ಬಂಡೆ ಮಣ್ಣು ಕಲ್ಲುಗಳು ರಾಶಿ ಬಿದ್ದು ಮಂದಿರದ ಹೊರ ಪ್ರಕಾರದ ಪ್ರದಕ್ಷಿಣೆಗೆ ತೊಂದರೆಯಾಗುತ್ತಿತ್ತು. ಅಲ್ಲದೆ ಪರ್ವತದ ಬುಡದಲ್ಲಿ ಬರುವ ಪರಿಶುದ್ಧ ರಾಮತೀರ್ಥ ನೀರನ್ನ ಹಿಡಿಯುವ ಜಾಗವು ಮಣ್ಣಿನಿಂದ ಮುಚ್ಚಿತ್ತು. ಇವೆರಡನ್ನ 30ಕ್ಕೂ ಹೆಚ್ಚು ಜನರ ಭಕ್ತರ ತಂಡ ಸ್ವಯಂ ಪ್ರೇರಿತವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತ್ವರಿತವಾಗಿ ಮಣ್ಣು ತೆರವು ಮಾಡಿದ್ದಾರೆ. ರಾಮಮಂದಿರದಲ್ಲಿ ಬಹು ವರ್ಷದ ಹಿಂದೆ ತಪಸ್ಸುಗೈದು ಇಲ್ಲೇ ಮುಕ್ತಿಯಾದ ಶಾಂಡಿಲ್ಯ ಮಹಾರಾಜರ ಸಮಾಧಿ ಇದೆ. ಪ್ರತಿ ಹುಣ್ಣಿಮೆ ಸೇರಿದಂತೆ ವಿವಿಧ ವಿಶೇಷ ದಿನಗಳಲ್ಲಿ ಇವರ ಅನುಯಾಯಿಗಳು ಇಲ್ಲಿಗೆ ಬಂದು ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಗುರುವಿಗೆ ನಮನ ಸಲ್ಲಿಸುತ್ತಾರೆ. ಅದರಂತೆ ಅವರ ಮುಕ್ತಿಸ್ಥಾನ ಹಾಗೂ ರಾಮಮಂದಿರ ರಾಮತೀರ್ಥಕ್ಕೆ ಬರುವ ಭಕ್ತರ ಅನುಕೂಲಕ್ಕೆ ಸುಗಮವಾಗಿ ಸಂಚರಿಸಲು ಈ ಸೇವೆ ಮಾಡಿದ್ದಾರೆ. ಇವರಿಗೆ ಹರಿಹರೇಶ್ವರ ವಿದ್ಯಾಪೀಠದ ಪ್ರಾಚಾರ್ಯ ವೇದಮೂರ್ತಿ ಉದಯಮಯ್ಯರ್, ಶಂಕರ್ ಗೋಪಿ, ಮಂದಿರದ ಅರ್ಚಕ ಪ್ರಕಾಶ್ ಅಂಬೇಕರ್ ಕುಟುಂಬದವರು ಸಹಕಾರ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಅಂಕೋಲಾದ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ದಿವಂಗತ ದೇವರಾಜ್ ಅರಸು 109ನೇ ಜನ್ಮ ದಿನಾಚರಣೆ ಅದ್ದೂರಿಯಿಂದ ನಡೆಯಿತು. ತಹಶೀಲ್ದಾರ್ ಅನಂತ್ ಶಂಕರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಉತ್ತಮ ಸಾಮಾಜಿಕ ಕಳಕಳಿಯ ಹರಿಕಾರ, ಉಳುವವನೇ ಒಡೆಯ ಪದ್ಧತಿ ಜಾರಿಗೆ ತಂದ ನಾಯಕ, ಗರಿಬಿ ಹಟಾವು ಪದ್ಧತಿ ಜಾರಿಗೆ ತಂದ ವಿಶೇಷ ವ್ಯಕ್ತಿ, ಇಲ್ಲಿಯ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದಲ್ಲಿ ಉಳಿಯುವ ವ್ಯವಸ್ಥೆ ಕಲ್ಪಿಸಿದ ಮಹಾನ್ ಮೇರು ವ್ಯಕ್ತಿತ್ವ ದೇವರಾಜ್ ಅರಸು ಎಂದು ತಹಶೀಲ್ದಾರ್ ಅನಂತ್ ಶಂಕರ್ ಹೇಳಿದರು. ದೇವರಾಜ್ ಅರಸು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಬಹುಮಾನ ವಿತರಿಸಿ ಮಾತನಾಡಿದರು. ಪ್ರಾಚಾರ್ಯ ವಿನಾಯಕ್ ಹೆಗಡೆ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕಿ ಪದ್ಮಾ ನಾಯಕ್ ಮಾತನಾಡಿ, ಸರ್ಕಾರದಿಂದ ದೊರೆಯುವ ಉಚಿತ ಯೋಜನೆ ಶಿಕ್ಷಣ ಇದರ ಮೂಲಕ ತಾವೆಲ್ಲರೂ ಸಾಧನೆ ಮಾಡಬೇಕು. ದೇವರಾಜ್ ಅರಸು ಈ ನಾಡು ಕಂಡ ಧೀಮಂತ ಜನನಾಯಕ ಎಂದರು. ವೇದಿಕೆಯಲ್ಲಿ ಪುರಸಭಾ ಸದಸ್ಯೆ ರೇಖಾ ಗಾಂವ್ಕರ್, ತಾಲೂಕ್ ಪಂಚಾಯತ್ ಸಹಾಯಕ ಲೆಕ್ಕಾಧಿಕಾರಿ ಶ್ರೀಮಂತಿ ನಾಯಕ್, ಕೃಷಿ ಇಲಾಖೆಯ ಪ್ರವೀಣ್ ನಾಯಕ್, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಭಾರತಿ ನಾಯಕ್, ಸ್ಮಿತಾ ಗೌಡ, ಶಿಕ್ಷಣ ಇಲಾಖೆಯ ಶಫಿ, ತಾಲೂಕ್ ಪಂಚಾಯತ್ ಪ್ರಥಮ ದರ್ಜೆ ಸಹಾಯಕ ವಿನಯ್ ಭಟ್ ಉಪಸ್ಥಿತರಿದ್ದರು. ಎಸ್ಎಸ್ಎಲ್ಸಿಯಲ್ಲಿ 90%ರಷ್ಟು ಅಂಕ ಗಳಿಸಿದ ಕಾಲ್ ಮಹೇಶ್, ದ್ವಿತೀಯ ಪಿಯುಸಿಯಲ್ಲಿ 93%ರಷ್ಟು ಅಂಕ ಗಳಿಸಿದ ಶಿವಾನಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಭಾರತಿ ನಾಯಕ್ ಸ್ವಾಗತಿಸಿದ್ರು. ಗೋಪಿಕಾ ಸಂಗಡಿಗರು ನಾಡಗೀತೆ ಪ್ರಸ್ತುತಪಡಿಸಿದ್ರು. ಅಂಜಲಿ ಭಾಟಿಯಾ ನಿರ್ವಹಿಸಿದ್ರು. ಶಿವಾನಂದ್ ನಾಯ್ಕ್ ವಂದಿಸಿದ್ರು. ಪ್ರಭಾ ನಾಯ್ಕ್ ಬಹುಮಾನಿತರ ಯಾದಿ ಓದಿದ್ರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ ಕಾಜುಬಾಗ್ ಕಾರ್ವಾರ್, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ,
ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.